ಕಾರ್ಕಳದಲ್ಲಿ ಒಬ್ಬಳು ಯುವತಿಯ ಮೇಲೆ ಅನ್ಯ ಕೋಮಿನ ಯುವಕರು ಅತ್ಯಾಚಾರವನ್ನು ಮಾಡಿರುವಂಥದ್ದು ಅತ್ಯಂತ ಪೈಶಾಚಿಕವಾದಂಥ ಕೃತ್ಯ ನಾನು ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನು ಖಂಡಿಸ್ತಾ ಇದ್ದೇನೆ ರಾತ್ರಿ ಅಮಲು ಪದಾರ್ಥವನ್ನು ನೀಡಿ ಎರಡು ಮೂರು ಜನ ಯುವಕರು ಆ ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಯುವತಿಯ ತಾಯಿ ಇವತ್ತು ದೂರನ್ನು ಕೊಟ್ಟಿದ್ದಾರೆ ನನಗನ್ಸುತ್ತೆ ಇದು ಮೇಲ್ನೋಟಕ್ಕೆ ಎರಡು ಜನರ ಬಂಧನ ಆಗಿದ್ದರೂ ಕೂಡ ಪೊಲೀಸ್ ಇಲಾಖೆ ಒಂದು ದಿಟ್ಟ ಕ್ರಮವನ್ನು ಈ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ತೆಗೆದುಕೊಳ್ಬೇಕಾಗಿದೆ ನಾಗರಿಕ ಸಮಾಜ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂಥ ಇಲ್ಲ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಯುವತಿಯರನ್ನ ಗುರಿಯಾಗಿ ಇಟ್ಟುಕೊಂಡು ಈ ರೀತಿಯಾದಂಥ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂಥದ್ದು ಅತ್ಯಂತ ಆತಂಕಕ್ಕೀಡಾಗಿರುವಂಥ ಸಂಗತಿ ಮತ್ತು ಇದೊಂದು ಪೂರ್ವಯೋಜಿತವಾದಂಥ ಕೃತ್ಯ ಅಂತ ನನಗನ್ಸುತ್ತೆ ಯಾಕೆಂದರೆ ಅಮಲು ಪದಾರ್ಥವನ್ನು ಖರೀದಿ ಮಾಡಿರುವಂಥದ್ದು ಯುವತಿಯನ್ನು ಸಂಜೆ ಮಾತಾಡಿಸಿ ಆಕೆಯನ್ನು ಕಾರಣ ಮುಖಾಂತರ ಅಪಹರಣವನ್ನು ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಯಾರೋ ಒಬ್ಬರು ಇಬ್ಬರಿಂದ ಮಾಡಬೇಕು ಮಾಡುವಂಥ ಕೃತ್ಯಗಳಲ್ಲ ಒಂದು ಪೂರ್ವಯೋಜಿತವಾಗಿ ನಡೆದಿದೆ ನಾವು ಈ ಹಿಂದೆ ಲವ್ ಜಿಹಾದ್ ಅನ್ನುವಂಥ ಶಬ್ದವನ್ನು ಬಳಸಿ ಜಾಗೃತರಾಗಬೇಕು ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ ಬಹುಶಃ ಈ ಘಟನೆಯೂ ಕೂಡ ಅದಕ್ಕೆ ತಳಕು ಹಾಕ್ಕೊಳ್ತಾ ಇದೆ ಅಂತ ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಉಗ್ರವಾದಂಥ ಕ್ರಮವನ್ನು ಇವತ್ತು ತೆಗೆದುಕೊಳ್ಬೇಕಾಗಿದೆ ಯಾರು ತಪ್ಪಿತಸ್ಥಿದ್ದಾರೆ ಆ ಇಡೀ ಗ್ಯಾಂಗನ್ನು ಇವತ್ತು ಪತ್ತೆಹಚ್ಚಿ ದಿಟ್ಟ ಕ್ರಮವನ್ನು ಆ ಎಲ್ಲ ಆರೋಪಿಗಳ ಮೇಲೆ ಸರ್ಕಾರ ತೆಗೆದುಕೊಳ್ಬೇಕು ಮತ್ತು ಯುವತಿಗೆ ಧೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಜಿಲ್ಲಾಡಳಿತ ಇವತ್ತು ಮಾಡಬೇಕಾಗಿದೆ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ಭರಿಸಬೇಕು ಇನ್ನು ಈ ರೀತಿಯಾದಂಥ ಘಟನೆಗಳು ಆಗದಂತೆ ಎಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಎಚ್ಚರಿಕೆಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಹಿಂದೂ ಯುವತಿಯರನ್ನು ಗುರಿಯಾಗಿಟ್ಟುಕೊಂಡು ನಡೀತಾ ಇರುವಂಥ ಈ ಘಟನೆಗಳ ಕುರಿತಂತೆ ಒಂದು ದೊಡ್ಡ ಜನಜಾಗೃತಿ ಆಂದೋಲನವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆಂತಂದರೆ ನಮ್ಮ ಯುವತಿಯರು ಈ ರೀತಿಯಾದಂಥ ಆಸೆಗೆ ಬಲೆ ಬೀಳುವಂಥದ್ದು ನಂತರ ದುರಂತಗಳು ಸಂಭವಿಸುವಂಥದ್ದು ಇದು ಪದೇ ಪದೇ ನಡೀತಾ ಇರುವಂಥದ್ದು ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಪ್ರಮಾಣದ ಆತಂಕದ ವಿಷಯ ಈ ಹಿನ್ನೆಲೆಯಲ್ಲಿ ಒಂದು ಜನಜಾಗೃತಿಯನ್ನು ಕೂಡ ಮಾಡಬೇಕು ಲವ್ ಜಿಹಾದಿನ ಕುರಿತಂತೆ ರಾಜ್ಯ ಸರ್ಕಾರ ಭಾಳ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ನಾವು ಹುಬ್ಬಳ್ಳಿಯ ಘಟನೆ ಆದಾಗಲೂ ಕೂಡ ಸರ್ಕಾರವನ್ನು ಎಚ್ಚರಿಸಿದ್ವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದಂಥ ಸಂದರ್ಭದಲ್ಲಿ ಎಚ್ಚರಿಸಿತ್ತು ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ ನಡೆದಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ದೊಡ್ಡ ಪ್ರಮಾಣದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಕಾನೂನು ಸುವ್ಯವಸ್ಥೆ ಈ ರ ಸರ್ಕಾರ ಬಂದ ನಂತರ ಪೊಲೀಸರ ಬಗ್ಗೆ ಭಯನೇ ಇವತ್ತು ಯಾರಿಗೂ ಕೂಡ ಇಲ್ಲ ಪೊಲೀಸರ ಬಗ್ಗೆ ಭಯ ಇದ್ದಿದ್ರೆ ಈ ರೀತಿಯಾದಂಥ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಕಾರ್ಕಳ ಒಂದು ಸಣ್ಣ ಪ್ರದೇಶ ಇಂಥ ಸಣ್ಣ ಪ್ರದೇಶದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆಯುತ್ತೆ ಅಂದರೆ ಪೊಲೀಸರ ಬಗ್ಗೆ ಭಯ ಇಲ್ಲ ಮತ್ತು ಆ ಎಲ್ಲ ಕ್ರಿಮಿನಲ್ಸ್ಗಳು ಯಾರಿದ್ದಾರೆ ಅಂಥವರ ಜೊತೆಗೆ ಇಲಾಖೆ ಎಲ್ಲ ಒಂದು ಕಡೆ ಮೃದು ಧೋರಣೆಯನ್ನು ತೆಗೆದುಕೊಂಡಿದ್ದರ ಪರಿಣಾಮವಾಗಿ ಇಲಾಖೆ ಇವತ್ತು ಕೈ ಕೂತಿರುವಂಥ ಪರಿಣಾಮ ಈ ರೀತಿಯಾದ ಘಟನೆಗಳು ನಡೀತಾ ಇದೆ ಖಂಡಿತ ಇದನ್ನು ಸಹಿಸೋದಿಲ್ಲ ಮುಂದಿನ ದಿನಗಳ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಲವ್ ಜಿಹಾದಿನ ಕುರಿತಂತೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನು ಬಿಜೆಪಿ ಕೈಗೆತ್ತಿಕೊಳ್ಳುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ರಾಜ್ಯಪಾಲರು ಬಿಜೆಪಿಯವರು ಹೇಳದಂತೆ ಕೇಳ್ತಾ ಇದಾರೆ ಹನ್ನೊಂದು ಕಳಿಸಿದ್ದಾರೆ ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಿದ್ದಾರೆ ಅಲ್ಲ ನನಗೆ ಅನ್ಸೋದು ನೋಡಿ ಕಾಂಗ್ರೆಸ್ ಪದೇ ಪದೇ ತನ್ನ ತಪ್ಪನ್ನು ಮುಚ್ಚಿ ಹಾಕ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ತನ್ನ ಮೇಲೆ ಬಂದಿರುವಂಥ ಯಾವುದೋ ಆರೋಪಗಳನ್ನು ನುಡುಚಿಕೊಳ್ಳಲಿಕ್ಕೆ ರಾಜ್ಯಪಾಲರನ್ನ ಗುರಿಯಾಗಿರ್ಸ್ಕೊಳ್ಳೋದು ಇದು ಕಳೆದ ಒಂದೂವರೆ ವರ್ಷಗಳಿಂದ ಸರ್ಕಾರ ಮಾಡ್ತಾನೆ ಬಂದಿದೆ ಆರಂಭ ದಿನಗಳಲ್ಲಿ ನಮಗೆ ಟ್ಯಾ ದುಡ್ಡು ಕೊಡಲಿಲ್ಲ ಅಂತ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದರು ಡೆಲ್ಲಿಗೆ ಏನು ಮಾಡಿದರು ಈಗ ಯಾವುದೋ ಬಿಲ್ ವಾಪಸ್ ಕಳಿಸಿದರೆ ಎನ್ನುವ ಕಾರಣಕ್ಕೋಸ್ಕರ ರಾಜ್ಯಪಾಲರನ್ನ ದೂರ್ತಾ ಇದ್ದಾರೆ ರಾಜ್ಯದ ಯಾವುದಾದ್ರೂ ಬಿಲ್ಲುಗಳು ವಾಪಸ್ ಬಂದಿರೋದು ಇದು ಮೊದಲನೇ ಬಾರಿನ ಹಿಂದೆ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಬಂದಿರಲಿಲ್ಲವಾ ನಾನು ಅದನ್ನೇ ಹೇಳಿದ್ದು ರಾಜ್ಯ ಸರ್ಕಾರದ ಎಲ್ಲ ಹತ್ತಾರು ಬಿಲ್ಲುಗಳನ್ನು ಹತ್ತಾರು ಮಸೂದೆಗಳನ್ನು ಈ ಹಿಂದೆಯೂ ಕೂಡ ರಾಜ್ಯಪಾಲರುಗಳು ವಾಪಸ್ ಕಳಿಸಿದರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ವಿನಾಕಾರಣ ರಾಜ್ಯಪಾಲರನ್ನ ಟೀಕೆ ಮಾಡುವಂಥದ್ದು ಸರಿಯಲ್ಲ ಮಾತಾಡುವಂಥದ್ದು ನಾನು ಸಂವಿಧಾನದ ಪರ ಸಂವಿಧಾನದ ಪರ ನಾವು ಸಂವಿಧಾನದ ರಕ್ಷಕರು ಅಂತೇಳಿ ಭಾಳ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಮಾಡುವಂಥದ್ದು ಎಲ್ಲದೂ ಕೂಡ ಸಂವಿಧಾನದ ವಿರೋಧಿಯಾದಂಥ ಚಟುವಟಿಕೆಗಳನ್ನೇ ಕಾಂಗ್ರೆಸ್ ಮಾಡ್ತಾ ಇರೋದು ದಲಿತರ ಭೂಮಿಯನ್ನು ತೆಗೆದುಕೊಂಡು ದಲಿತರಿಗೆ ಅನ್ಯಾಯ ಮಾಡಿರೋದು ರಾಜ್ಯಪಾಲರನ್ನು ಅವಹೇಳನನ್ನಾಗಿ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಲಕ್ಷಣಗಳಲ್ವಾ ಭಾಷಣಕ್ಕೆ ಸಂವಿಧಾನ ಆಚರಣೆಗೆ ಅನಾಚಾರ ಅನ್ನುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಇವತ್ತಾಗಿದೆ ನಾನು ಸರ್ಕಾರವನ್ನು ಆಗ್ರಹಿಸುವಂಥದ್ದು ಜನಕಲ್ಯಾಣದ ಬಗ್ಗೆ ಗಮನವನ್ನು ಕೊಡಿ ಅದು ಬಿಟ್ಟು ಕುರ್ಚಿಗೋಸ್ಕರ ಎಲ್ಲ ಸಚಿವರು ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಯಾವ ಸಚಿವರು ಇಲ್ಲ ಎಲ್ಲ ಸಚಿವರು ಕೂಡ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿರೋದು ನೋಡಿದಾಗ ಆಡಳಿತವನ್ನು ವಿಧಾನಸೌಧದಲ್ಲಿ ನಡೆಸಬೇಕು ಇನ್ನೆಲ್ಲ ಡೆಲ್ಲಿನಲ್ಲಿ ಕೂತ್ಕೊಂಡು ಆಡಳಿತ ನಡೆಸೋದಲ್ಲ ಇವತ್ತೊಂದು ರಾಜ್ಯದಲ್ಲಿ ಒಂದು ಆಡಳಿತ ಇದೆ ಅಂತಲೇ ಅನ್ನಿಸ್ತಲೇ ಇರುವಂಥ ಪರಿಸ್ಥಿತಿ ಎಲ್ಲ ಕಡೆಗಳಲ್ಲೂ ಕೂಡ ನಿರ್ಮಾಣ ಆಗಿದೆ ಇದನ್ನು ಡೈವರ್ಟ್ ಮಾಡಲಿಕ್ಕೆ ರಾಜ್ಯಪಾಲರನ್ನ ಗುರಿಯಾಗಿರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಿಂದೆ ಹಂಸರಾಜ್ ಬಾರದ್ವಾಜ್ ಎಷ್ಟು ಬಿಲ್ಗಳನ್ನು ವಾಪಸ್ ಗಳಿಸಿರಲಿಲ್ಲ ಹಂಸದರಾಜ್ ಮಾಡಿರೋದು ಸರಿ ದಲಿತ ರಾಜ್ಯಪಾಲ ಗೇಲೋಟ್ ಮಾಡಿ ತಪ್ಪು ಅನ್ನೋದನ್ನು ಎಷ್ಟರ ಮಟ್ಟಿಗೆ ಹೇಳೋದು ದಲಿತರನ್ನು ಗುರಿಯಾಗಿರಿಸಿಕೊಂಡು ಈ ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯಾದಂತಹ ಅತಿಕ್ರಮಣಗಳನ್ನು ಆಕ್ರಮಣಗಳನ್ನು ಅವೇಳನಗಳನ್ನು ಅಪಮಾನಗಳನ್ನು ಈ ಸರ್ಕಾರ ಇವತ್ತು ಮಾಡ್ತಾ ಇದೆ ನಿಮ್ಮ ಪರವಾಗಿ